ನಮಾಮಿ ಗಂಗೆ ಯೋಜನೆ ಪ್ರಾರಂಭ ಮಾಡಿದ್ದು, ಅದಕ್ಕೆ ಚಾಲನೆ ಕೊಟ್ಟಂಥದ್ದು ಮನಮೋಹನ್ ಸಿಂಗ್ ರವರ ಕಾರ್ಯಕಾಲದಲ್ಲಿ. ಅವರು ಪವಿತ್ರ ಗಂಗಾ ನದಿ ಪರಿಶುದ್ಧವಾಗಿರಬೇಕು, ಜನರ ಶ್ರದ್ಧೆ ಭಕ್ತಿ ನಂಬಿಕೆಗೆ ಪೂರಕವಾಗಿ ಅಲ್ಲಿ ಯಾವುದೇ ರೀತಿಯ ಮಾಲಿನ್ಯಗಳಾಗಬಾರ್ದು ಅಂತೇಳಿ ಒಂದು ಕ್ರಿಯಾಯೋಜನೆಯನ್ನು ತಯಾರು ಮಾಡಿ ಅದನ್ನು ಪ್ರಾರಂಭ ಮಾಡುವಂಥ ಒಂದು ಕೆಲಸ ಮಾಡಿದಂಥದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ರವರು. ಶುದ್ಧ ಗಂಗಾ ನದಿ ಮಾಡುವಂಥ ಒಂದು ಯೋಜನೆ ಭಾಳ ಜನರ ಬೇಡಿಕೆ ಆಗಿದ್ದು, ಮೋದಿಯವರ ಸರ್ಕಾರ ಬಂದ ನಂತರ ನಮ್ಮ ಕಾರ್ಯಕಾಲದಲ್ಲಿ ಅಪೂರ್ಣವಾಗಿದ್ದಂಥ ಎಲ್ಲವನ್ನೂ ಪೂರ್ತಿ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದರು. ಇಂಥ ಭರವಸೆಗಳನ್ನು ಕೊಟ್ಟು 5 ವರ್ಷದವರ ಕಾರ್ಯಕಾಲದಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯ ಮಾಡದೆ ಅದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿ ಇವತ್ತು ಕ್ಲೀನ್ ಗಂಗಾ ಯೋಜನೆ, ಇದರಲ್ಲಿ ಯಾವುದೇ ಅದು ಮುಂದೆ ಹೋಗದೇ ಇರುವಂಥದ್ದು ನಮ್ಮ ಕಣ್ಣೆದುರಿಗಿದೆ. ಒಂದು ವಿಷಯ ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಜಿ ಡಿ ಅಗರ್ವಾಲ್ ಅಂತೇಳಿ ಒಬ್ಬ ಪರಿಸರವಾದಿಗಳು, ವಯೋವೃದ್ಧರು, ಗಂಗಾ ನದಿ ಶುದ್ಧವಾಗಿರಬೇಕು, ಅಲ್ಲಿ ಯಾವುದೇ ವಾಯು ಮಾಲಿನ್ಯ, ನೀರಿನ ಮಾಲಿನ್ಯ, ಇವತ್ತು ಎಲ್ಲ ಮಾಲಿನ್ಯಗಳು ಹೋಗಬೇಕು ಅನ್ನುವಂಥದ್ದು ಅವರ ಕನಸು. ಈ ಒಂದು ನಮಾಮಿ ಗಂಗೆ ಯೋಜನೆಗಾಗಿ 111 ದಿವಸ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಸುಮಾರು 3 ಪತ್ರಗಳನ್ನು ಪ್ರಧಾನಮಂತ್ರಿ ಮೋದಿಯವರಿಗೆ ಬರೀತಾರೆ. ಆ ಪತ್ರದಲ್ಲಿ ಸವಿಸ್ತಾರವಾಗಿ ಎಳೆ ಎಳೆಯಾಗಿ ಹೇಳ್ತಾರೆ ಮನಮೋಹನ್ ಸಿಂಗ್ರವರು ಏನೇನು ಕಾರ್ಯಕ್ರಮವನ್ನು ಕೊಟ್ಟಿದ್ರು, ಏನೇನು ಸಾಧನೆಯನ್ನು ಮಾಡಿದ್ದಾರೆ. ನಿಮ್ಮ ಸರ್ಕಾರ ಬಂದ ಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಾಮಿ ಗಂಗೆ ಯೋಜನೆ ತ್ವರಿತಗತಿಯಲ್ಲಿ ಕಾರ್ಯಗತ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ಆದರೆ ಮನಮೋಹನ್ ಸಿಂಗ್ರವರ ಕಾರ್ಯಕಾಲದಲ್ಲಿ ನಡೆದಷ್ಟು ಕೆಲಸ ಈಗ ನಡೀತಾ ಇಲ್ಲ. ಇದೇ ಗಂಗಾ ನದಿ ಅಕ್ಕಪಕ್ಕದಲ್ಲಿ ಅನೇಕ ಕೈಗಾರಿಕೆಗಳಿಗೆ ಅನುಮತಿಯನ್ನು ಕೊಟ್ಟು ಮತ್ತು ಇನ್ನು ಹೆಚ್ಚಿನ ಒಂದು ಮಾಲಿನ್ಯ ಮಾಡುವಂಥದ್ದಕ್ಕೆ ಕಾರಣೀಕರ್ತರಾಗಿದ್ದೀರಿ. ಹೀಗಾಗಿ ನೀವು ನಮಾಮಿ ಗಂಗೆ ಯೋಜನೆ ಯಾವ ರೀತಿಯಲ್ಲಿ ಪೂರ್ತಿ ಮಾಡ್ತೀರಿ ಮತ್ತು ಯಾವತ್ತೂ ಈ ವಿಷಯದ ಬಗ್ಗೆ ನನ್ನನ್ನು ಕರೆಸಿ ಮಾತನಾಡಿ ಮತ್ತೆ ಕೊಟ್ಟ ಮಾತಿನಂತೆ ಭರವಸೆಯಿಂದ ನಡೆದುಕೊಳ್ಳಿ ಅನ್ನುವಂಥ ಒಂದು ಪತ್ರಗಳನ್ನು ಬರೆದು ಉತ್ತರವನ್ನು ನಿರೀಕ್ಷಿಸುತ್ತಾರೆ. 3 ಪತ್ರಗಳಿಗೆ ಯಾವುದೇ ಉತ್ತರ ಕೊಡದೆ ಇವತ್ತು ಒಬ್ಬ ಪರಿಸರವಾದಿ, ವಯೋವೃದ್ಧರು ಉಪವಾಸ ಸತ್ಯಾಗ್ರಹ ಮಾಡಿ ನಿಧನ ಹೊಂದಿದ್ದು ಈ ದೇಶದ ಸಮಾಜದ ಒಂದು ದುರಂತ ಅಂತೇಳಿ ನಾನು ಹೇಳಿ ಬಯಸ್ತಾ ಇದ್ದೇನೆ. ಅದಕ್ಕೆ ಕೇಂದ್ರದ ಮೋದಿ ಸರ್ಕಾರ ಎಲ್ಲ ರಂಗಗಳಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ.